ಕೇಂದ್ರ ಸರ್ಕಾರದ ನೂತನ ಕೃಷಿ ಕಾನೂನುಗಳನ್ನು ತೀವ್ರವಾಗಿ ವಿರೋಧಿಸಿ ಬೆಳಗಾವಿಯಲ್ಲಿ ಅನೇಕ ರೈತಪರ ಸಂಘಟನೆಗಳು ಪ್ರತಿಭಟನೆ ಮಾಡಿವೆ. ಭಾರತ ಬಂದ್ಗೆ ಕರೆ ಕೊಟ್ಟು ಬಹುತೇಕ ಭಾರತ ಬಂದ್ ಇವತ್ತು ಯಶಸ್ವಿಯಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಕೇಂದ್ರದ ಮಾಜಿ ಸಚಿವ ಮತ್ತು ರೈತಪರ ಹೋರಾಟಗಾರ ಬಾಬಾಗೌಡ ಪಾಟೀಲ್ ಬಿಬಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಜೊತೆಗೆ ರೈತ ಹೋರಾಟಗಾರ ಬಾಬಾಗೌಡ ಪಾಟೀಲ್ ಸರ್ಕಾರದ ನೀತಿ ಬಗ್ಗೆ, ಕೃಷಿ ಕಾನೂನಿನ ಬಗ್ಗೆ ಏನೆಲ್ಲ ಹೇಳಿದರು ಅನ್ನುವ ಬಗ್ಗೆ ಸಂಪೂರ್ಣ ವಿವರಣೆ ಇಲ್ಲಿದೆ. ದೇಶದಾದ್ಯಂತ ಕೃಷಿ ಮಸೂದೆಗೋಸ್ಕರ ರೈತರು ಅನ್ನದಾತ ರಸ್ತೆಗಿಳಿದು ಹೋರಾಟ ಮಾಡ್ತಾರೆ. ಕೇಂದ್ರ ಸರ್ಕಾರದ ಮೇಲೆ ಹಲವು ದಿನಗಳಿಂದ ಈ ಹೋರಾಟ ಭಾರಿ ಪರಿಣಾಮವನ್ನು ಬೀರ್ತಾ ಇದೆ. ಅದರ ಅಂಗವಾಗಿ ಕರ್ನಾಟಕದಲ್ಲಿ ಅನೇಕ ಚಳವಳಿಗಳು ರೈತ ಸಂಘಟನೆಗಳು ಮಾಡ್ತಾ ಇದಾವೆ. ನಮ್ಮ ಜೊತೆ ಮಾಜಿ ಕೇಂದ್ರ ಸಚಿವರಾದಂತಹ ಶ್ರೀ ಬಾಬಾಗೌಡ ಪಾಟೀಲ್ ಅವರು ನಮ್ಮ ಜೊತೆ ಅದರ ರೈತರ ಹೋರಾಟ ಪರವಾಗಿ ಒಲವನ್ನು ರೈತರ ಪರವಾಗಿ ಹೋರಾಟ ಮಾಡುತ್ತಾ ಬಂದಿರುವಂತಹ ಅವರು ಈ ಮಸೂದೆಯ ಕುರಿತು ಯಾವ ರೀತಿ ನಮ್ಮ ಜೊತೆ ಚರ್ಚೆಯನ್ನು ಮಾಡ್ತಾರೆ? ಸರ್ ನಮಸ್ಕಾರ. ನಮಸ್ಕಾರ. ಈಗಾಗಲೇ ಕೇಂದ್ರ ಸರ್ಕಾರ ರೈತ ಮಸೂದೆಯನ್ನು ಜಾರಿಗೆ ತಂದಿದೆ. ಈಗಾಗಲೇ ಕೆಲವೊಂದು ಎಲ್ಲಾ ಪಕ್ಷಗಳು ಈ ಹೋರಾಟಕ್ಕೆ ಬೆಂಬಲ ಕೊಡುತ್ತಿದ್ದಾರೆ. ಏನ್ ಹೇಳ್ತೀರಿ, ಏನ್ ಹೇಳಬೇಕು? ಭಾರತೀಯ ಜನರು ರೈತರಲ್ಲ ಎಲ್ಲರೂ, ಬಿಜೆಪಿ ಅವರು ರೈತರು ಇಲ್ಲ ಹೇಳ್ರಿ, ಕಾಂಗ್ರೆಸ್ನ ರೈತರಿಗೆ ಅನ್ಯಾಯ ಆಗ್ತಂತ ಕಸಂತ ನಡೀತಿದ್ರಿ. ಬೇರೆ ಬೇರೆ ಪಾರ್ಟಿ ರೈತರಿಗೆ ಬೇರೆ ಬೇರೆ ರೀತಿಯಿಂದ ಕಾನೂನು ಮಾಡಕ್ಕಾಗತ್ತಂತ ಮೋದಿ ಅವರಿಗೆ. ಕಾಂಗ್ರೆಸ್ನ ರೈತರಿಗೆ ಏನ ಅನ್ಯಾಯ ಆಗ್ತೈತಿ, ಅದು ಬಿಜೆಪಿ ರೈತರಿಗೆ ಆಗ್ತೈತಿ ಅಂತ ಕಸಂತನ್ನುವಂಥದ್ದು ಗೊತ್ತಿಲ್ಲ. ಜಾತಿ ಮತ್ತು ಪಕ್ಷಗಳಿಂದ ದೇಶ ಕಟ್ಟಿಲ್ಲ. ಈ ದೇಶದೊಳಗ ಪ್ರಜಾಪ್ರಭುತ್ವದ್ದು ಎಲ್ಲರೂ ಕೂಡೆ ಕಾನೂನುಗಳನ್ನು ಪಾಸ್ ಮಾಡುವಂತಹದ್ದು. ಎಲ್ಲರೂ ಕೂಡೆ ಅಂತ ಕಸಂತ ಎರಡು ವೇದಿಕೆ ಇದಾವೆ, ಒಂದು ಪಾರ್ಲಿಮೆಂಟ್ ಮತ್ತೊಂದು ವಿಧಾನಸಭೆ. ಈ ವಿಷಯ ಎರಡಕ್ಕೂ ಸಂಬಂಧಿಸಿದಂಥದ್ದು. ಬಹುತೇಕ ಗೊತ್ತಿರಬೇಕು ಅವರಿಗೆ, ಸಂವಿಧಾನ ಗೊತ್ತಿಲ್ಲ ಅಂತ ಸಂಖ್ಯೆಯಿಲ್ಲ ಮೋದಿಜಿಯವರಿಗೆ. ಇದು ಸಬ್ಜೆಕ್ಟ್ ಎರಡೂ ವಿಧಾನಸಭೆ ಮತ್ತು ಪಾರ್ಲಿಮೆಂಟ್ಗೆ ಸಂಬಂಧಿಸಿದಂಥದ್ದು. ಇವ್ರನ್ನ ಕೇಳಿದನೆ ಆರ್ಡಿನೆನ್ಸ್ ಮಂಡಿಸಲಿ ಅಂತಕ್ಕಂಥದ್ರೆ ಇದು ಬಲಾತ್ಕಾರ ಮಾಡಿದಂಗಲ್ಲ, ಸಂವಿಧಾನಕ್ಕೆ ಅಪಚಾರ ಮಾಡಿದಂಗಲ್ಲ. ಈಗ ಈ ಮೂರು ಕಾನೂನುಗಳು ಏನಂತಕ್ಕಂಥದ್ದು ಯಾರಿಗೂ ಅರ್ಥನೇ ಇಲ್ಲ ಹೇಳುವಂಗ. ಅದಕ್ಕೆ ಈ ಮೂರು ಕಾನೂನುಗಳು ಏನಂದ್ರೆ, ಈಗ ಈ ದೇಶದ ಜಮೀನನ್ನು ಬೇಕಾದವರು ಬೇಕಾದಷ್ಟು ಖರೀದಿ ಮಾಡಬಹುದು. ಇದೊಂದು ಕಾನೂನು, ಇದು ನಮ್ಗೆ ಒಪ್ಪಿಗಿರಲಿಲ್ಲ. ಯಾಕಂದ್ರೆ ಒಬ್ಬೊಬ್ಬ ಶ್ರೀಮಂತ ದೊಡ್ಡವ್ರದವ್ರು ಹೇಳ್ತಿದ್ರು, ಒಂದೊಂದು ಜಿಲ್ಲೆ ಒಬ್ಬೊಬ್ಬರ ಖರೀದಿ ಮಾಡುವಂತಾರೆ, ಇಡೀ ಜಿಲ್ಲೆ ಜಮೀನನ್ನು ಖರೀದಿ ಮಾಡುವಂತವ್ರು. ಅದಾನಿ ಅಂಬಾನಿ ಅಂತ ಕಸಂತಂದ್ರೆ ಇವ್ರಿಗಿಂತ ದೊಡ್ಡವರು ಆರ್ಚರ್, ಆಮೇಲೆ ಕಾರ್ಗಿಲ್ಲ. ಕಾರ್ಗಿಲ್ಲದ ಪ್ರತಿ ವರ್ಷದ ಆಯವ್ಯಯ ಭಾರತ ಸರ್ಕಾರದ ಟೋಟಲ್ ಆಯವ್ಯಯದ 50% 506 ಲಕ್ಷ ಕೋಟಿ ರೂಪಾಯಿ ಆದಾಯ ಇದ್ರೆ ಅವರು ಒಂದು ವರ್ಷಕ್ಕೆ. ಅಂಥವ್ರು ಬೇಕಾದಷ್ಟು ಜಮೀನು ಖರೀದಿ ಮಾಡಲಿ ಅಂದ್ರೆ ಜಮೀನು ಖರೀದಿ ಮಾಡ್ತಾರ. ಅವರು ಎದಕ್ಕೆ ಉಪಯೋಗ ಮಾಡ್ತಾರ್ರಿ? ಭತ್ತ ಬೆಳಿತೇನೆ ಅಂತ ಕಸಂತಾರ, ಅವರು ಗೋಧಿ ಬೆಳಿತೇನೆ ಅಂತಾರ. ಇಲ್ಲ, ಈ ದೇಶದೊಳಗ ಒಂದು ರೇಸ್ ಕೋರ್ಸ್, ಈ ಏನೋ ಗಾಡಿಗಳು ರೇಸ್ ಇರ್ತಾರಲ್ಲ, ಕಾರ್ ಗಾಡಿಗಳು ರೇಸ, ಮೋಟರ್ ಸೈಕಲ್ ರೇಸ, ಅಂತದಕ್ಕೆ 1 ಲಕ್ಷ ಎಕರೆ ಬೇಕಂತ ಸರಿ ಅಂತದ್ ಕೊಡ್ತೀರಿ ಜಮೀನ? ಸರ್ ಈಗ ಸರ್ಕಾರ ಹೇಳ್ತಾ ಇದೆ, ನಾವು ಈಗಾಗಲೇ ಇದನ್ನ ಲೋಕಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ, ಇದನ್ನ ರಾಜ್ಯಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಆದ್ರೂ ಅವಾಗ ಯಾರೇ ನಮಗ ಇದನ್ನ ಮಾಡಲಿಲ್ಲ, ರೈತರು ನಮಗೆ ಸಪೋರ್ಟ್ ಮಾಡಿದ್ರು. ಕೇಂದ್ರ ಸರ್ಕಾರ ಈಗ ಹೇಳ್ತಾ ಇದೆ, ನೀವು ವಿನಾಕಾರಣ ರಾಜಕೀಯ ಪಕ್ಷಗಳಿಂದಾಗಿ ಭ್ರಮಿತರಾಗಿ ರೈತರು ರಸ್ತೆಗಿಳಿದಿದ್ದಾರೆ, ಕಾನೂನು ಅರ್ಥ ಆಗ್ತಾ ಇಲ್ಲ ಅಂತ ಅನ್ನೋದು. ಈ ಕೇಂದ್ರ ಸರ್ಕಾರದ ಈ ಮಾತನ್ನ, ಈ ನಿಲುವನ್ನು ತಾವು ಯಾವ ರೀತಿ ನೋಡ್ತೀರಿ? ರಾಜ್ಯಸಭೆ ಬಿಸಿನೆಸ್ ನೋಡ್ತಿದ್ವಿ ನಾವು, ಅಷ್ಟು ಏನು ಡಿಬೇಟ್ ನಡೀತಂತ ಇದ್ರು. ಸುಮ್ಮನೆ ಏನೋ ಒಂದಿಬ್ರು ಮಾತಾಡಕ್ ಕೊಟ್ಟಾಗ ಮಾಡಿ ಪಾಸ್ ಪಾಸ್ ಅಂತ ಅಂದ್ಬಿಟ್ಟು, ಯಾಕಂದ್ರೆ ಮಜಾ ಆಗ್ತೈತೆ ಅವ್ರಿಗೆ, ಪಾಸ್ ಆಗೇ ಆಗ್ತೈತೆ. ಏನ್ ದೊಡ್ಡ ಮಾತ್ರ, ನಾವು ಮುಕ್ತ ಮನಸ್ಸಿನಿಂದ ಬೇಕಾದಷ್ಟು ಜನರು ಮಾತಾಡಿದ್ರೆ ನಾವು ಸೇರಬೇಕಾಗಿತ್ತು. ಅವರು ಯಾರಿಗೂ ಮಾತಾಡಕ್ ಅವಕಾಶ ಕೊಡಲಿಲ್ಲ, ಮೆಜಾರಿಟಿ ಪಾಸ್ ಮಾಡ್ಕೊಂಡ್ರು. ಹೊರಗೂ ಇದನ್ನು ಚರ್ಚೆ ಮಾಡಬೇಕಲ್ಲ, ರೈತರ ಸಮಸ್ಯೆ ಅನ್ನುವಾಗ ರೈತರು ಚರ್ಚೆ ಮಾಡಬೇಕಲ್ಲ. ಕೇವಲ ಪಾರ್ಲಿಮೆಂಟ್ ಅವ್ರಿಗೆ ಏನು ಎಂಪಿಗಳಿಗೆ ಮಾತ್ರ ಗೊತ್ತೈತೆ, ಯಾಕೆ ಅನುಭವ ನಮಗತ್ತಿ, ಎಂಪಿಗೆ ಐತಿಲ್ಲ ಗೊತ್ತಿಲ್ಲ ನನಗೆ, ಮೋದಿಜಿಯವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ, ಅನುಭವ ನನಗತ್ತಿ. ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಈಗಾಗಲೇ ನಡೆದಿತ್ತು, ಅದು ಪ್ರೈಸ್ ಏನು ಫಿಕ್ಸೇಷನ್ ಮಾಡುವಂತದ್ದು ಅವ್ರಿಗೆ ಅಧಿಕಾರ, ಯಾರಿಗೆ? ಕಂಪ್ನಿಗೆ. ಅವ್ರು ಈ ಪ್ರೈಸ್ ಬೇಕಾದ್ರೆ ಕೊಡು, ಬೇಡಾದ್ರೆ ಬಿಡು ಅಂತ ಕಸಂತಾನು. ಸರ್ ಇವಾಗ ಕೇಂದ್ರ ಸರ್ಕಾರ ಆ ರೀತಿ ನಿಲುವು ತಗೊಂಡಾಗ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸುಗ್ರೀವಾಜ್ಞೆ ಹೊರಡಿಸಿ ಅವಶ್ಯ ಕಾಯ್ದೆಯನ್ನ ತೆಗೆದುಕೊಂಡ್ರು. ಅವಾಗ್ಲೂ ರೈತರ ಅಪೋಸ್ ಮಾಡಲಿಲ್ಲ, ರೈತರ ಈ ಮಟ್ಟದಲ್ಲಿ ಇಳಿದಿಲ್ಲ. ಅವಾಗ ಯಾವ ರೀತಿ ಇದನ್ನ ಸರ್ಕಾರ ನೋಡ್ಬೇಕನ್ನುವಂತ ಒಂದು ವಿಷಯ ಮಾಡಬೇಕು ನಾವು ಅಂತ ಅಂದ್ರೆ,
ಇವರು ಆರ್ಡಿನೆನ್ಸ್ ಮೂಲಕ ತಂದ್ರು ಜಾರಿ ಎರಡು ಸಾರಿ ಆರ್ಡಿನೆನ್ಸ್ ಮಾಡಿದ್ರು ಯಡಿಯೂರಪ್ಪ ಇವರು ಡಿಬೇಟ್ ಮಾಡಲಿಲ್ಲ ಚರ್ಚೆ ಮಾಡಲಿಲ್ಲ ಆರ್ಡಿನೆನ್ಸ್ ಮುಖಾಂತರ ಬಂತು ಇದು ಇಲ್ಲೆಲ್ಲಿ ಡಿಬೇಟ್ ಆಗಿದ್ರಿ ರಾಜ್ಯದೊಳಗೆ ಡಿಬೇಟ್ ಆಗಿಲ್ಲ ಇದು ಸೆಷನ್ ಕರೆಯಲಿಲ್ಲ ಸರ್ ಸೆಷನ್ ಕರೆಯಲಿಲ್ಲ ಅದರ ಬಗ್ಗೆ ಇವರು ಸುಮ್ಮ ಸುಮ್ಮನೆ ಆರ್ಡಿನೆನ್ಸ್ ಮೂಲಕ ಇದನ್ನು ಜಾರಿ ತಂದ್ರು ನಾವು ಹೇಗೆ ಏನು ಕೇಳ್ತೀವಿ ಅಂತ ಹೇಳ್ತಾರೆ ಈಗ ಇದು ರೈತರ ವಿಷಯ ರೈತರ ವಿಷಯ ರೈತರ ಮೊದಲು ಚರ್ಚೆ ಮಾಡ್ತಾರೆ ಆನಂತರ ವಿಧಾನಸಭೆ ಆಮೇಲೆ ಪಾರ್ಲಿಮೆಂಟ್ ನೋಡಿ ಮಾಡ್ತಾರೆ ಗಲ್ಲಿಯೊಳಗೆ ಪಾಸ್ ಆಗಲಿ ಮೊದಲು ಪಂಚಾಯತಿ ಒಳಗೆ ಪಾಸ್ ಆಗಲಿ ಮೊದಲು ಅಂತ ಸತ್ತಾನುವಾದ ಸರ್ ಈಗಾಗಲೇ ರೈತರು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಕಬ್ಬಿನ ಬಿಲ್ ಇತ್ಯರ್ಥ ಆಗ್ತಾ ಇಲ್ಲ ಬೆಳೆಗಳ ಬೆಲೆಗಳನ್ನು ಇತ್ಯರ್ಥ ಆಗ್ತಾ ಇಲ್ಲ ಇವುಗಳನ್ನು ಎಲ್ಲ ಬಿಟ್ಟು ಎಪಿಎಂಸಿ ಕಾಯ್ದೆಯನ್ನ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತರುವಾಗ ರೈತರು ಸಮರ್ಪಕವಾಗಿ ಈ ರಾಜ್ಯ ಸರ್ಕಾರಗಳಿಗೆ ಕಿವಿ ಕೇಳಿಸುವಂತ ಒದರಲಿಲ್ಲ ಯಾಕೆ ಒದರಲಿಲ್ಲ ಎಲ್ಲಾ ಉತ್ಪತ್ತಿ ಖರೀದಿ ಮಾಡುವಂತದ್ದು ಕೊಟ್ರೆ ಒಂದು ಕೆಜಿ ಒಂದು ರೂಪಾಯಿ ಮಾರ್ಜಿನ್ ರೀ ನಮ್ಮ ಎಲೆಕ್ಷನ್ ಕೊಟ್ಟಿದ್ರೆ ಒಂದೊಂದು ಎಂಪಿ ಕ್ಷೇತ್ರಕ್ಕೆ ಒಂದೊಂದು 100 ಕೋಟಿ ರೂಪಾಯಿ ಕೊಡೋ ಸಾಧ್ಯ ನಾ ಬೇಕಾದ್ರೆ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತೀನಿ ನಿರಂತರ ಸೂರ್ಯಚಂದ್ರ ತನಕ ದುಡ್ಡು ಕೊಟ್ಟು ಎಲೆಕ್ಷನ್ ದೊಳಗೆ ಆರಿಸಿ ಬಂದ ಕಳಿಸಿ ಈ ಕುರ್ಚಿ ಮೇಲೆ ಕೂಡುವಂತ ಒಂದು ವ್ಯವಸ್ಥೆ ಮತ್ತೇನು ಬೇರೆ ಏನಿಲ್ಲ ಸರಿ ಇನ್ನ ಮ್ಯಾಗಿ ಹೋರಾಟ ಬಾಬಾಗೌಡ ಪಾಟೀಲ್ ಯಾವ ರೀತಿ ನೋಡ್ತಾರ ಇನ್ನ ಮೇಲೆ ರೈತ ಸಂಘಟನೆಗಳು ಒಂದಾಗ್ತಾವ ಒಂದಾಗಿ ಇನ್ನ ಈ ಕಾನೂನು ವಿರುದ್ಧವಾಗಿ ಹೋರಾಟಕ್ಕೆ ನಿಲ್ತಾವ ರೈತರ ಸಮಸ್ಯೆ ಬರೀ ಇಂಥ ಒಂದು ಕಾನೂನುಗಳು ಬಂದಾಗ ಬರೀ ಹೋರಾಟಕ್ಕೆ ಮಾತ್ರ ಸೀಮಿತ ಆಗಿ ನಿಲ್ತಾವ ಸಂಘಟನೆಗಳು ನೋಡ್ರಿ ರೈತರು ಅಂತ ಕೇವಲ ಪಕ್ಷದಲ್ಲಿ ಅವರು ಈ ಪಕ್ಷದವರು ಕಾಂಗ್ರೆಸ್ನೊಳಗಿದ್ದಂತ ರೈತರು ರೈತರ ಬಿಜೆಪಿಯೊಳಗೆ ರೈತರಿದ್ದಂತ ರೈತರ ಅವರು ನಮ್ಗೆ ಅನ್ಯಾಯ ಆಗ್ತೈತಿ ಅಂತೇಳಿ ಅವರು ಪ್ರತಿಭಟನೆ ಮಾಡುವಂತ ಹಕ್ಕು ಯಾರು ತಗೊಳ್ಳೋರು ಕೆಲವು ಕಾಂಗ್ರೆಸ್ ನಾವು ರೈತರು ನಮಗೂ ಅನ್ಯಾಯ ಆಗ್ತೈತಿ ನಮಗೆ ಪ್ರತಿಭಟನೆ ಮಾಡುವಂತ ಹಕ್ಕು ಇದೆ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ ಏನ್ರಿ ಇದೊಂದು ಅದೊಂದು ದೊಡ್ಡ ಅಪರಾಧ ಅನ್ನಕತ್ತಾರೆ ಹಂಗಾರೆ ಇದನ್ನು ತಗೊಂಬಂದಿಲ್ಲ ಧ್ವಜ ನಮ್ ಜೊತೆಗಿದ್ದವ್ರಲ್ಲ ಇವರು ಬಿಜೆಪಿ ಈ ಬಿಜೆಪಿ ಅವರು ಇವರು ನಮ್ಮ ಜೊತೆಗೆ ಯಾಕೆ ಬಂದಾರ ಅಂತ ಅಂದ್ರೆ ನಮಗೂ ಅನ್ಯಾಯ ಆಗ್ತದೆ ಧ್ವಜ ಹಿಡ್ಕೊಂಡು ಬಂದು ಅಂತಂದ್ರೆ ಪಾರ್ಟಿ ಲೀಡರ್ಗಳು ನಮ್ಗೆ ಬೇಕಾರ ಹಂಗ ಬಂದಾರ ನೋಡ್ರಿ ಏನ್ ಇದಕ್ಕೆ ಅರ್ಥ ಇದು ಇದು ಈ ರೀತಿ ಹೇಳುವಂತದ್ದು ಶೋಭೆ ತರುವಂತದ್ದಲ್ಲ ವಿಷಯದ ಅರ್ಥ ವಿಷಯ ಏನು ಅದ್ರ ನೋಡ್ರಿ 10 ಜನ ವಿರೋಧ ಮಾಡಿದ ವಿಷಯಕ್ಕ ಅದರ ಮಹತ್ವ ಇತ್ತು ಅಂತ ಲಕ್ಷ ಜನನ ಬೇಕು ಅಂತ ಬೇರೆ 10 ಜನರು ವಿರೋಧ ಮಾಡುವಾಗ ಯಾಕೆ ವಿರೋಧ ಮಾಡ್ತೀವಿ ಅಂತ ಕೇಳಿದಾಗ ಅವರು ಹೇಳುವಂತ ಕಾರಣಗಳು ಸರಿ ಇತ್ತು ಅಂತ ಸರ್ ಆಪರೇಟ್ ಆಗಿರ್ಬೇಕು ಇದು ಪ್ರಜಾಪ್ರಭುತ್ವ ಇದು ಏನು ವಾಪಸ್ ತಗೊಳ್ಳಲ್ಲ ಅಂತ ಮುಂದುವರೆ ಈಗಾಗಲೇ ರೈತರ ಮುಖಂಡರಾದ ಬಾಬಾಗೌಡ ಪಾಟೀಲ್ ಅವರು ತಮ್ಮ ಸ್ಪಷ್ಟವಾದ ನಿಲುವನ್ನು ಹೇಳಿದ್ರು ಕಾನೂನುವನ್ನು ವಾಪಸ್ ಪಡೆದೇ ಇದ್ದರೆ ನಾವು ನಿರಂತರವಾಗಿ ಈ ಹೋರಾಟವನ್ನ ದೇಶವ್ಯಾಪಿಯಾಗಿ ನಡೆಸಿಕೊಂಡು ಹೋಗ್ತೀವಿ ರೈತರು ಇದಕ್ಕೆ ತಯಾರಾಗಿದ್ದಾರೆ ಅನ್ನುವಂತಹ ಒಂದು ನಿಲುವನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಬಿವಿ ನ್ಯೂಸ್ ಬೆಳಗಾವಿ.